ದೇಶದಲ್ಲೇ ಅತ್ಯಧಿಕ ಲೋಕಸಭಾ ಕ್ಷೇತ್ರ ಹೊಂದಿರೋ ರಾಜ್ಯವೆಂದರೆ ಅದು ಉತ್ತರ ಪ್ರದೇಶ. ಇಲ್ಲಿ ಯಾವ ಪಕ್ಷ ಹೆಚ್ಚಿನ ಸೀಟ್ ಗೆಲ್ಲುತ್ತೋ ಅದೇ ಪಕ್ಷ ಬಹುತೇಕ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋ ಮಾತಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಆಗಿದ್ದು ಅದೇ. ಆದರೆ ಈ ಬಾರಿ ಎಲ್ಲವೂ ಉಲ್ಟಾ ಆಗೋ ಹಾಗೆ ಕಾಣಿಸ್ತಾ ಇದೆ. ಕಳೆದ ಬಾರಿ ಜಯಭೇರಿ ಬಾರಿಸಿದ್ದ ಬಾರಾಬಂಕಿ ಕ್ಷೇತ್ರದಲ್ಲೇ ಈ ಬಾರಿ ಬಿಜೆಪಿಗೆ ತಳಮಳ ಶುರುವಾಗ್ಬಿಟ್ಟಿದೆ. ಜಿದ್ದಾಜಿದ್ದಿನ ಕಣದ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಬಾರಾಬಂಕಿ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾದ ಬಾರಾಬಂಕಿ ಈವರೆಗೂ ಯಾವುದೇ ಪಕ್ಷದ ಭದ್ರ ಕೋಟೆಯಾಗಿ ಗುರುತಿಸಿಕೊಂಡಿಲ್ಲ. ಇಲ್ಲಿಯವರೆಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 5 ಬಾರಿ ಜಯ ಸಾಧಿಸಿದರೆ ಸಮಾಜವಾದಿ ಪಕ್ಷ 4 ಬಾರಿ ಗೆಲುವಿನ ನಗೆ ಬೀರಿದೆ. ಇನ್ನು ಬಿಜೆಪಿ ಬಾರಾಬಂಕಿ ಲೋಕಾ ಅಖಾಡದಲ್ಲಿ 2 ಬಾರಿ ತನ್ನ ಪ್ರಾಬಲ್ಯ ಮೆರೆದಿದೆ. ಕಳೆದ ಬಾರಿ ಅಂದರೆ 2014 ನಡೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಿಯಾಂಕಾ ಸಿಂಗ್ ರಾವತ್ ಜಯ ಸಾಧಿಸಿದರು. ಆದರೆ ಬಾರಾಬಂಕಿ ಲೋಕಸಭಾ ಕ್ಷೇತ್ರದ ಮತದಾರ ಈವರೆಗೆ ನಡೆದ 17 ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಸರಣಿ ಗೆಲುವಿನ ಕೀರ್ತಿ ತಂದುಕೊಟ್ಟಿಲ್ಲ. ಹೀಗಾಗಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನೇ ಬದಲಾಯಿಸಿರುವ ಕೇಸರಿ ಪಡೆ ಉಪೇಂದ್ರ ಸಿಂಗ್ ರಾವತ್ರನ್ನ ಅಖಾಡಕ್ಕೆ ಇಳಿಸಿದೆ. ಆದರೆ ಈ ರೀತಿ ಅಭ್ಯರ್ಥಿಯನ್ನ ಬದಲಾಯಿಸಿರೋದೇ ಬಿಜೆಪಿಗೆ ಉರುಳಾಗುತ್ತೆ ಅನ್ನೋದು ರಾಜಕೀಯ ತಜ್ಞರ ಮಾತು. ಲಖನೌನಿಂದ ಸಮೀಪದಲ್ಲೇ ಇರೋ ಬಾರಾಬಂಕಿ ಜಿದ್ದಾಜಿದ್ದಿನ ಕಣದಲ್ಲಿ ನಿಮ್ಮ TV5 ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಇವತ್ತಿನ TV5 ನ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ಗೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಇವತ್ತು ನಾವು ಇರೋದು ಲಖನೌದಿಂದ 40 ಕಿಲೋಮೀಟರ್ ದೂರ ಇರುವಂತಹ ಬಾರಾಬಂಕಿ ಅನ್ನುವಂತಹ ಪ್ರದೇಶದಲ್ಲಿ. ಬಾರಾಬಂಕಿ ಲೋಕಸಭೆ ಕಾನ್ಸ್ಟಿಟ್ಯುವೆನ್ಸಿ ಲಖನೌದಿಂದ 40 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಕೂಡ ಇದು ಒಂಥರ ರೇನ್ ಶ್ಯಾಡೋ ಏರಿಯಾ ಆಗಿದೆ. ಹಾ, ಸಿಟ್ಟಿಂಗ್ MP ಪ್ರಿಯಾಂಕಾ ರಾವತ್ಗೆ ಟಿಕೆಟ್ ಅನ್ನ ನೀಡದೆ ಈ ಬಾರಿ ಇಲ್ಲಿರುವಂತಹ ಒಬ್ಬ MLAಗೆ ಟಿಕೆಟ್ ನೀಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ SP-BJP ಅಲಯನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ, ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಆಗಿದೆ. ಹಾಗಿದ್ರೆ ಬಾರಾಬಂಕಿ ವಿತ್ ಲೋಕಸಭೆ ಕ್ಷೇತ್ರ ಏನ್ ಹೇಳುತ್ತೆ ಮತ್ತು ಇಲ್ಲಿನ ಜನ ಏನ್ ಹೇಳ್ತಾರೆ? ಈ ಬಾರಿ ಅವರು ಬಿಜೆಪಿ ಬದಲಾಯಿಸದ ಹಾಗೆ ಜನನೂ ಕೂಡ ಸಂಸದರನ್ನ ಬದಲಾಯಿಸ್ತಾರ ಅಥವಾ ಕಮಲಕ್ಕೆ ಮತವನ್ನ ನೀಡ್ತಾರ? ಎಲ್ಲವನ್ನ ಹೇಳ್ತೀನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ನಲ್ಲಿ. ಫಿರ್ ಕ್ಯಾ ಲಗ್ತಾ ಹೈ ಕಿ ಮೇ 6 ತಾರೀಖ ಅಭಿ 3-4 ದಿನ ಮೇ ಚುನಾವ್ ಹೈ ಇಧರ್, ತೋ ಫಿರ್ ಆಪ್ಕೋ ಕ್ಯಾ ಲಗ್ ರಹಾ ಹೈ ಕಿ ಚುನಾವ್ ಮಾಹೌಲ್ ಕೈಸಿ ಹೈ? ಚುನಾವ್ ಮೋದಿ ಮೋದಿ ಹೈ? ಅಚ್ಛಾ, ಐಸೆ ಕ್ಯೂ? ಅರೆ ಮೋದಿ ಕಾಮ ಬಢಿಯಾ ಕರ್ ರಹೇ ಹೈ. ಕ್ಯಾ ಕಾಮ ಕರ್ ರಹೇ ಹೈ? ಅರೆ ಬಹುತ್ ಕಾರ್ಯ ಕರ್ ರಹೇ ಹೈ. ಕ್ಯಾ ಮಿಲಾ ಆಪ್ಕೋ ಮೋದಿ ಸೇ? ಅರೆ ಲೈಟ್ ಜಲ್ ರಹೀ. ಲೈಟ್ ಜಲ್ ಗಯಿ? ಹಾಂ. ಅಚ್ಛಾ ಜೀ. ಔರ್? ಔರ್ ಬಹುತ್ ಸುವಿಧಾ ಮಿಲಿ. ಅಚ್ಛಾ, ಬಹುತ್ ಸುವಿಧಾ ಮಿಲಿ ಹೈ ಆಪ್ಕೋ. ಠೀಕ್ ಹೈ. दीदी, आपको क्या लग रहा है कि इस बार चुनाव में कौन जीतना चाहिए? अरे मोदी जीती हो का? अच्छा मोदी? हाँ. ऐसे क्यों? अरे इसे का अभी के कोई जिम्मेदार तो है नहीं, वाट देख जिम्मेदारी है. अच्छा, पर अभी जो भाजपा से जो सांसद रहे उनका टिकट कट गई थी, दूसरी विधायक को टिकट दिया हुआ है, उसके बारे में आपको कहना क्या है? दूसरे विधायक हमका नहीं पता है के बारे में, तो का बताइए. अच्छा, आपको नहीं पता है कि कौन सांसद पद पे लड़ रहे हैं? नहीं, हमका नहीं पता. आपको सिर्फ मोदी पता है? हाँ बस. अच्छा, तो फिर आपको अखिलेश यादव की कैंडिडेट या मायावती जो गठबंधन हुआ है इनके बारे में भी नहीं पता है? नहीं, सब हमका का पता, घर माया उनका हम करवाए पता है. अच्छा, ये जाने थे कि हम वाट दिए थे उनका. हाँ. अच्छा, सिर्फ ये जानना है कि मोदी को वोट देना है? हाँ. अच्छा, वेरी वेरी इंटरेस्टिंग. ಮನೇಲಿ ಕುತ್ಕೊಂಡು ಅಡುಗೆ ಮಾಡುವಂತಹ ಎಷ್ಟೋ ಜನ ಮಹಿಳೆಯರಿಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಆದರೆ ಒಂದು ವಿಚಾರ ಮಾತ್ರ ಗೊತ್ತಿದೆ, ನರೇಂದ್ರ ಮೋದಿ ದೇಶದ ಪ್ರಧಾನಿ, ಒಳ್ಳೆ ಕೆಲಸ ಮಾಡ್ತಾರೆ, ಅವರಿಗೋಸ್ಕರ ಓಟ್ ನೀಡಬೇಕು ಅಂತ. ಬಹುಶಃ ಅಂಡರ್ ಕರೆಂಟ್ ಇಲ್ಲೂ ಕೂಡ ಮೋದಿ ಅನ್ನುವಂತಹ ಹೆಸರೇ ಸೂಚಿಸ್ತಾ ಇದೆ. ದೂದ್ ದೂದ್ ತಫರ್ ಕೇಸಿ ಚುನಾವ್ ಕೆ ಮಾಹೌಲ್ ಚುನಾವ್ ಮಾಹೌಲ್ ಕಾ ಬತಾ ಜೈಸೆ ಸಬ್ ವೈಸೆ ಮೂವಿ ಭೀ ಕಾ ಹೈ ಜೈಸೆ ಸಬ್ ವೈಸೆ ಮಾಹೌಲ್ ಹೈ ತೋ ಫಿರ್ ಆಪ್ಕೋ ಕ್ಯಾ ಲಗ್ತಾ ಹೈ ಕಿ ಇಸ್ ಬಾರ್ ಆಪ್ ತೋ ಸೈಕಲ್ ಚಲಾ ರಹೇ ತೋ ಫಿರ್ ಸೈಕಲ್ ಜೀತನಾ ಚಾಹಿಯೆ ಯಾ ಕಮಲ್ ಖಿಲ್ನಾ ಚಾಹಿಯೆ? ಹಮ್ ತೋ ಭೈ ಸೈಕಲ್ ಜೀತನಾ ಚಾಹಿಯೆ. ಅಚ್ಚಾ, ಸೈಕಲ್ ಜೀತನಾ ಚಾಹಿಯೆ? ಸೈಕಲ್ ಚಲೇ ಭೀ ಸೈಕಲ್ ಜೀತೇ ಭೀ. ವೀಕ್ಷಕರೇ, ಇಲ್ಲಿ ಹಾಲ್ ಮಾರ್ತಿರುವಂತಹ ಒಬ್ಬ ಹೇಳ್ತಾ ಇರೋದು ಏನು ಅಂತಂದ್ರೆ, ಇದು ಅಖಿಲೇಶ್ ಯಾದವ್ ನೀಡಿರುವಂತಹ ಸೈಕಲ್, ಸೊ ಸೈಕಲ್ ಗೆಲ್ಬೇಕು ಅನ್ನುವಂಥದ್ದು. ದೇಹಂಗೆ ತೋ ಸೈಕಲ್ ಕಹಿ ಚುಕೆ ತೋ. ಅಚ್ಚಾ, ದೇಹಂಗೆ ತೋ ಸೈಕಲ್ ಕೋಯ್ ದೇಂಗೆ.
ನೀಡೋದಾದ್ರೆ ಅದು ಬರೀ ಸೈಕಲ್ಗೆ ಮಾತ್ರ ಅಂತ ಜನ ಹೇಳ್ತಾರಂಥದ್ದು. ಮತ್ತೆ ಒಂದಷ್ಟು ಯುವಕರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಪರ ಆಪ್ಕೋ ಕ್ಯಾ ಲಗ್ ರೇ ಕಿ ಯೇ ತೋ ಸ್ಟೇಟ್ ಕಿ ಬಾತ್ ಹೋ ಗಯಾ, ಅಗರ್ ಅಭಿ ದೇಶ ಕಾ ಚುನಾವ್ ಚಲ್ ರಹೇ, ಅಗರ್ ದೇಶ ಕಿ ಬಾತ್ ಆ ಗಯಾ ತೋ ಫಿರ್ ಆಪ್ಕೋ ಕ್ಯಾ ಲಗ್ತಾ ಹೈ? ದೇಶ್ ಮೇ ತೋ ಮೋದಿ. ಅಚ್ಚಾ, ದೇಶ್ ಮೇ ತೋ ಮೋದಿ, ಪರ ಆಪ್ಕೋ ಜೊ ಲೋಕಲ್ ಗವರ್ನಮೆಂಟ್ ಹೈ ಉಸ್ಮೇ ತೋ ಯೋಗಿ ಜಿ ಕೆ ಊಪರ್ ತೋ ಗುಸ್ಸಾ ಹೈ. ಥೋಡಾ ಬಹುತ್ ಗುಸ್ಸಾ ಹೈ. ಥೋಡಿ ಬಹುತ್ ಗುಸ್ಸಾ ಹೈ, ಕ್ಯೂ, ಕಾರಣ ಕ್ಯಾ ಹೈ? ಮತಲಬ್ ಜಿಸೆ ಖಾದ್ ಹೈ, बिजली है किसानों को, हर स्टेट में पंजाब है वहाँ पर मुक्त बिजली किसानों को, यहाँ कोई मुक्त है नहीं. कनेक्शन कराएं, अगर बिजली कनेक्शन कोई किसान करा रहा सबसे ज़्यादा तो उसका जो है पैसे लेते कनेक्शन के, डेढ़ दो लाख रुपए तो खाली कनेक्शन का ले लेते बिजली विभाग. ನೀವು ವಿದ್ಯುತ್ ವಿದ್ಯುತ್ ಅನ್ನ ಮನೆಗೆ ನೀಡ್ತಾ ಇದ್ರಿ, ಒಪ್ಕೊಳ್ಳೋಣ. ಆದ್ರೆ ನಮಗೆ ದಿನಾಗ್ಲೂ ರೋಟಿ ಕಪಡ ಮಕಾನ್ ನೀಡುವಂತಹ ಹೊಲಕ್ಕೆ ವಿದ್ಯುತ್ ನೀಡ್ತಾ ಇದ್ರೆ ನಾವು ಕೆಲಸ ಮಾಡೋದಾದ್ರು ಹೇಗೆ ಅನ್ನುವಂಥದ್ದು. ಮತ್ತೆ ಮುಂದೆ ಒಂದಷ್ಟು ಜನನ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರ ಹತ್ರ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. तो फिर पढ़ाई अच्छे हो रहे? अच्छा, कौन से क्लास में पढ़ रहे? एट्थ में. एट्थ में. तो फिर आपको क्या लगता है कि न्यूज वगैरह में देखते रहते, टीवी में देखते रहते, आपको क्या लगता है कि कौन प्रधानमंत्री बनना चाहिए इस बार? मोदी. क्यों? क्योंकि वो अच्छी सुविधा दे रहा है यहाँ पे. अच्छा, हम भी हमारे वहाँ लाइट नहीं है तो किसी के वहाँ कनेक्शन नहीं है गैस का, वो भी दिया है उसने, सब चीजें तो दे रहा है. अब कैसा क्या होगा अगली बार, तो उसके प्रधानमंत्री बनेगा तभी पता चलेगा. अच्छा, अब मतलब आपको ये लग रहा है कि अभी तो 5 साल प्रधानमंत्री रहे हैं तो फिर कुछ तो दिया है, पर अगले बार जब प्रधानमंत्री बनेंगे तो तब पता चलेगा कि क्या देंगे या क्या नहीं देंगे. वेरी इंटरेस्टिंग. अरे बहुत इंटेलिजेंट बच्चे है यार बाराबंकी में. तो जनर हत्र माताड़ता माताड़ता मक्कल हत्र माताड़ता माताड़ता गोत्ताग्ता इरुवंतह विचार एनु अंतंद्रे, पीपल आर नॉट अनएजुकेटेड, पीपल आर इंटेलिजेंट, पीपल आर इंटेलेक्चुअल. जनक्के इरुवंतह समस्या ಏನು ಅಂತ ಗೊತ್ತಿದೆ, ಯಾರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ಒಂದು ಕಡೆಯಿಂದ ನರೇಂದ್ರ ಮೋದಿ ದೇಶಕ್ಕೆ ಅಂತ ಹೇಳುವಂತವರು, ಯೋಗಿಯಿಂದ ನಾವು ಬೇಸತ್ತಿದ್ರು ಕೂಡ ನರೇಂದ್ರ ಮೋದಿಯನ್ನ ದೇಶಕ್ಕೆ ನೀಡ್ತೀವಿ ಅಂತ ಜನ ಹೇಳ್ತಿದ್ದಾರೆ. ಆಪ್ಕ ವಿಧಾಯಕ ಯಾ ಆಪ್ಕೆ ಸಾಂಸದ್ ಪೆನ್ಷನ್ ಚಾಹಿಯ? ಅಚ್ಚಾ, ಪೆನ್ಷನ್ ತೋ ಕಿಸ್ಕಾ, ಆಪ್ಕಾ ಪತಿ ಕಾ ಪೆನ್ಷನ್? अच्छा, आपके आदमी खत्म हो गए और उसका पेंशन चाहिए, तो फिर अभी तक पेंशन नहीं आया आपको? नहीं आया. ಒಂದೊಂದು ಕಡೆ ಒಂದೊಂದು ಸಮಸ್ಯೆ, ಒಂದೊಂದು ಕಡೆ ಒಂದೊಂದು ಪರಿಸ್ಥಿತಿ. ಒಂದು ಕಡೆ ನೀರಿದೆ, ಒಂದು ಕಡೆಯಿಂದ ವಿದ್ಯುತ್ ಇದೆ, ಒಂದು ಕಡೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಮೂಲ ಸೌಕರ್ಯಗಳು ಇದೆ. ಆದ್ರೆ ಜನರ ಒಂದು ಕೂಗು ಏನು ಅಂತಂದ್ರೆ, ಎಸ್ಪೆಷಲಿ ಈ ಒಂದು ಗ್ರಾಮದಲ್ಲಿ ಅವರಿಗೆ ಪೆನ್ಷನ್ ಸಿಗ್ತಿಲ್ಲ ಅನ್ನುವಂಥದ್ದು. ಅವರಿಗೆ 10-15 ವರ್ಷಗಳಿಂದ ಅವರ ಪತಿ ತೀರಿದ ನಂತರ ಪೆನ್ಷನ್ ಸಿಗ್ತಿಲ್ಲ ಅನ್ನುವಂಥದ್ದು ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಮುಂದೆ ಒಂದಷ್ಟು ಜನನ ಹತ್ರ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ವೈಸಾಬ್ ನಮಸ್ಕಾರ. ನಮಸ್ಕಾರ. ಸೊ ಫಿರ್ ಇದರ ಸೇ आप इधर से, इसी गांव से हैं? हाँ, इसी गांव से हैं. तो फिर अभी तो चुनाव चल रहे, तो फिर आपको कहना क्या है कि चुनाव के बारे में? कहना क्या, ठीक है चल रहा है जो. अच्छा, ठीक है चल रहा है, जिंदगी तो चल रहा है, चुनाव भी आ. आपको फिर भी क्या लगता है कि अगर कौन प्रधानमंत्री बने तो फिर देश के लिए अच्छा हो जाएगा? हमारी तो समझ से मोदी बने तो ज्यादा अच्छा है. अच्छा, मोदी बने तो ज्यादा अच्छा है, बढ़िया काम करता है. अच्छा, बढ़िया काम कर रहा है. आपको लग रहा है कि काम बढ़िया कर रहा है? हाँ, काम बढ़िया कर रहा है. अच्छा, तो फिर मोदी जीतना चाहिए? हाँ, चाहिए जीतना. अच्छा, बढ़िया. तो फिर आपको मोदी के बारे में अच्छे क्या लगता है? अरे अच्छा काम यही है, सब जो है तमाम से काम उन्होंने करवाए हैं, बिजली उजली का काम करवाए हैं और गैस सिलेंडर वगैरह सभी को दिए हैं. हाँ. अच्छा, गैस सिलेंडर मिल चुकी है आपको? हमका कुछ नहीं मिला है, हमारा यहाँ कुछ है ही नहीं है. ಬಹಳಷ್ಟು ಸಮಸ್ಯೆಗಳು, ಒಂದು ಕಡೆಯಿಂದ ನೀರಿಲ್ಲ, ಒಂದು ಕಡೆಯಿಂದ ವಿದ್ಯುತ್ ಇಲ್ಲ, ಒಂದು ಕಡೆಯಿಂದ ವೋಟರ್ ಲಿಸ್ಟ್ ಅಲ್ಲಿ ಹೆಸರೇ ಇಲ್ಲ, ಇನ್ನೊಂದು ಕಡೆಯಿಂದ ರೇಷನ್. ಉತ್ತರ ಪ್ರದೇಶ ಬಿಜೆಪಿ ಭದ್ರ ಕೋಟೆಯಾಗಿದ್ರೂ ಸಹ ಬಾರಾಬಂಕಿ ಜನರು ಮಾತ್ರ ಈ ಬಗ್ಗೆ ಸ್ಪಷ್ಟ ನಿಲುವು ಹೊಂದಿಲ್ಲ. ನೋಟು ಅಮಾನ್ಯೀಕರಣ, ಜಿಎಸ್ಟಿ ಅಂತಹ ಮೋದಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತಂತೆ ಇಲ್ಲಿನ ಜನರು ಮೋದಿ ವಿರುದ್ಧ ಕೆಂಡುವಾಗಿದ್ದಾರೆ. ಅಲ್ಲದೆ ಇಲ್ಲಿ ಕಾಂಗ್ರೆಸ್, ಎಸ್ಪಿ, ಬಿಎಸ್ಪಿ ಸಹ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಬಾರಾಬಂಕಿ ಬಿರುಗಾಳಿಯಲ್ಲಿ ಗೆದ್ದು ಬೀಗೋದು ಯಾರು, ಯಾರಿಗೆ ಜೈ ಅಂತಾನೆ ಮತದಾರ, ಬನ್ನಿ ನೋಡೋಣ. ಉತ್ತರ ಪ್ರದೇಶದಲ್ಲಿ ಮೋದಿ ಅಲೆ ಇದ್ರೂ ಸಹ ಬಾರಾಬಂಕಿಯಲ್ಲಿ ಮಾತ್ರ ಮಿಶ್ರ ಅಲೆ ಇದೆ. ಇಲ್ಲಿ ಅಭ್ಯರ್ಥಿಗಳನ್ನು ನೋಡಿ ಮತ ಹಾಕೋರಿಗಿಂತ ಪಕ್ಷವನ್ನು ನೋಡಿ ಮತ ಹಾಕೋರ ಸಂಖ್ಯೆ ಜಾಸ್ತಿನೇ ಇದೆ.
ಅಲ್ಲದೆ ಬಾರಾಬಂಕಿಯಲ್ಲಿ ಬಿಜೆಪಿ ಸದ್ಯ ಅಧಿಕಾರದಲ್ಲಿದ್ದರೂ ಸಹ ಮಹಾಗಠಬಂಧನ್ ಈ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಆಗಿದೆ. ಈ ಭಾಗದಲ್ಲಿ ದಲಿತ ಹಾಗೂ ಮುಸ್ಲಿಂ ಮತದಾರರ ಮತ ನಿರ್ಣಾಯಕ. ಬಾರಾಬಂಕಿ ಲಖನೌ ಮಹಾನಗರಿ ಪಕ್ಕ ಇದ್ರೂ ಸಹ ಅಭಿವೃದ್ಧಿ ಮಾತ್ರ ಅಷ್ಟಕ್ಕಷ್ಟೇ. ಆದರೆ ಈ ಭಾಗದ ಜನರು ಶಿಕ್ಷಣದಲ್ಲಿ ಮುಂದೆ ಇದ್ದಾರೆ. ಕಳೆದ 5 ವರ್ಷದಲ್ಲಿ ಪ್ರಿಯಾಂಕಾ ಸಿಂಗ್ ರಾವತ್ ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಪ್ರಧಾನಿ ಮೋದಿ ಹಾಗೂ ಮಹಾಗಠಬಂಧನ್ ನಡುವೆ ಜನರು ಯಾವುದನ್ನ ಆಯ್ಕೆ ಮಾಡ್ತಾರೆ ನೀವೇ ಕೇಳಿ. ಬಾರಾಬಂಕಿಯ ಒಂದು ಗವರ್ನೆನ್ಸ್ ಸ್ಕೂಲ್ ಅನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಟಿವಿ ಫೈವ್ ನ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಒಂದು ಕಡೆಯಿಂದ ಸ್ವಚ್ಛ ಭಾರತಕ್ಕೆ ಮಾದರಿಯಾಗಿರುವಂತಹ ಈ ಸರ್ಕಾರಿ ಶಾಲೆ, ಮತ್ತೊಂದು ಕಡೆಯಿಂದ ನೀವು ಹೊರಗಡೆಯಿಂದ ನೋಡ್ತಿರುವಂತಹ ಬಿಲ್ಡಿಂಗ್ ಬಹಳಷ್ಟು ಸುಂದರವಾಗಿದೆ. ಪಕ್ಕದಲ್ಲಿ ಆಟಾಡೋದಕ್ಕೆ ಗ್ರೌಂಡ್ ಕೂಡ ಇರುವಂಥದ್ದು, ಆದರೆ ಗ್ರೌಂಡ್ ಲೆವೆಲ್ ಆಗಿಲ್ಲ ಅನ್ನೋದು ಮಾತ್ರ ಇಲ್ಲಿ ಕೊರತೆ ಅಂತ ನನಗನ್ಸುತ್ತೆ. ಇಲ್ಲಿರುವಂತಹ ಶೌಚಾಲಯವನ್ನು ಮೊದಲು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವಚ್ಛ ಭಾರತ ಯಾವ ಪರಿಯಲ್ಲಿ ಇಲ್ಲಿ ಬಾರಾಬಂಕಿಯಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಒಂದು ಪ್ರಾಥಮಿಕ ಶಿಕ್ಷಣ ಕೇಂದ್ರದಲ್ಲಿ ಅನ್ನೋದನ್ನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ಸಂಸದೆ ಅಥವಾ ಇಲ್ಲಿನ MLA ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ರೆ ಈ ರೀತಿಯಾಗಿ ಬಾರಾಬಂಕಿ ಕೇವಲ ಲಕ್ನೋವಿಂದ ರಾಜಧಾನಿಯಿಂದ 40 ಕಿಲೋಮೀಟರ್ ದೂರ ಇರುವಂತಹ ಬಾರಾಬಂಕಿ ಈ ರೀತಿ ಇರಲಿಲ್ಲ. ಛಾಯ್ ಹೀರ್ತಿರುವಂತಹ ಒಂದಿಷ್ಟು ಜನರ ಹತ್ರನೇ ಮಾತಾಡಿಸ್ಬಿಡ್ತೀನಿ ಈ ಬಾರಿ ಅವರಿಗೆ ಯಾರು ಹೆತ್ತವರು ಅಂತ. ಜಿ ಸಬ್ಕು ನಮಸ್ತೆ. ಐಸೆ ಬ್ಯಾಟ್ ಕೆ ಆಪ್ ಲೋಕ ಸಬ್ ಗಪ್ಪೆ ಮಾರ್ ರಹೇ ಥೆ ಚಾಯ್ ಪೀನಾ ಹೈ ತೋ ಫಿರ್ ಗಪ್ಪೆ ಮಾರ್ನಾ ಹೈ ಜಿ ತೋ ಫಿರ್ ಆಪ್ ಯೇ ಬತಾಯೇ ಕಿ ಚುನಾವ್ ಕಿಸ್ ತರಫ ಜಾ ರಹೇ ಹೈ ಇಸ್ ಬಾರ್ ಅಬ ಯಾ ತೋ ಬಾತ್ ವಹಿ ತೋ ನಹೀ ಬತಾ ಸಕೇ ತೋ ಮೌಕಾ ಬತಾಯೇ ಅಚ್ಛಾ ಪರ್ ಐಸೆ ಕ್ಯಾ ಬಾರಾಬಂಕಿ ಮೇ ಜೋ ಆಪ್ಕೋ ಹೈ ಚಾಹಿಯೆ ತೋ ಫಿರ್ ವೋ ಸಬ್ ಮಿಲ್ ಚುಕಿ ಹೈ ಆಪ್ಕೋ ಅಬ ಯಾ ತೋ ಬಾತ್ ನಹೀ ಬತಾ ಸಕೇ ಹಮ ಜ್ಯಾದಾ ಘೂಮೇ ಘಾಮೇ ತೋ ಹೈ ಅಚ್ಛಾ इसमें कोई सुविधा नहीं और बाबू रोज रोज बाराबंकी आधार कार्ड लाओ पहचान पत्र लाओ और पिन कार्ड बनवाओ पैसा नहीं सब तो कंपनी पैसों खाएगा लोगन के सब मतलब जितना कुछ रहा है जो बीमा पैसा जमा रहा है वो नहीं मिला आज ऑनलाइन कराओ कल ऑनलाइन कराओ बस दिन भर हम बिजी रहो अंगूठा लगावा जाओ 200 रुपए 300 रुपए मतलब मंजूरी छोड़ कर जाते अंगूठा लगाओ सर्वर नहीं काम कर रहे हैं गल्ला तो शुद्ध नहीं मिल रहा आदमी साइकिल हमारे लिए सही है कोई चीज में दिक्कत तो नहीं आती है कि मोदी जी के इतना दिक्कत में यहाँ चलो आज ID बनवाओ आधार कार्ड ले जाएगी यहाँ मेहरबग ले जाओ लाद का आधार कार्ड बन गया तो अब पिन कार्ड नहीं है पिन कार्ड के लिए 250 रुपया 300 दो तो अंगूरी नहीं आ रही खाता में पैसा अपन जमा करें हुआ लिखरावेगे तो हाथ नहीं आवा फिर बैंक बाराबंकी इलाहाबाद दौड़ जाओ तो हुआ आवा कुछ देर तक ತಬ್ ಜಾಕ್ ಪೈಸಾ ಲಿಖರ್ ಪಾವ ಜಬ್ ತಕ್ ಅಸ್ಪತಾಲ್ ಮಾದ್ಮಿ ಮರಿಗವಾ ಶುಕ್ರೆ ಹೇಳ್ತಾ ಇರೋದು ಏನು ಅಂತಂದ್ರೆ ಶೌಚಾಲಯಕ್ಕೆ ಹೊರಗಡೆ ಮಹಿಳೆಯರು ಹೋಗೋದಿಲ್ಲ ಹೋಗಬಾರದು ಅಂತ ಹೇಳಿ ಸ್ವಚ್ಛ ಭಾರತದ ಒಂದು ಸ್ಕೀಮ್ ಅನ್ನು ತೆಗೆದುಕೊಂಡು ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಈಗ ನಮ್ಮ ಮನೆಯ ಮಹಿಳೆಯರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಲ್ಲಿ ರೇಷನ್ ಕಾರ್ಡ್ ತರಿಸೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಹೋಗಿ ಆ ಒಂದು ಬಜರ್ ಅಲ್ಲಿ ಫಿಂಗರ್ ನ ಇಟ್ಟರೆ ಬೆರಳನ ಇಟ್ಟರೆ ನಮಗೆ ರೇಷನ್ ಸಿಗೋದಿಲ್ಲ. ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳನ್ನ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಪ್ರತಿ ಬಾರಿ ನಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಯಾರು ಅವರಾಗೋರು ಹೊರಗಡೆ ಹೋಗುವಂತವರಲ್ಲ. ಭಯ್ಯ ಆಪ್ಕೋ ಕ್ಯಾ ಲಗ್ ರಹೇ ಕಿ ಇಸ್ ಬಾರ್ ಕಿ ಚುನಾವ್ ಕಿಸ್ ದಿಶಾ ಮೇ ಜಾ ರಹೇ ಕ್ಯೋಂಕಿ ಜಿತ್ನಾ ಇಧರ್ ಗಠಬಂಧನ್ ಸೇ ಯಾನಿ ಮಾನ್ಯ ಸುರೇಶ್ ಯಾದವ್ ಜಿ ಜಬ್ ವಿಧಾಯಕ್ ಹುಯೇ ತೋ ಜಹಾಂ ಐಸಿ ಐಸಿ ಜಗಹ ಪರ್ ಜಹಾಂ ಸೈಕಲ್ ನಹೀ ಜಾ ಪಾತಿ ಥಿ ವಹಾಂ ಆಜ್ ಕಾರ್ ದೌಡ್ ರಹೀ ಹೈ. ಆಪ್ ಪೂರೆ ವಿಶ್ವ ಮೇ ಜಾಕೆ ಹಮಾರೆ ಯಹಾಂ ಚಾರ್ ಗಾಂವ್ ಕೆ ಅಂದರ್ ಜಾಕೆ ದೇಖಿಯೇ ಕಿ ಪ್ರಿಯಾಂಕಾ ಸಿಂಗ್ ರಾವತ್ ಕಾರ್ಯಕಾಲ ಜಬ್ ಬೀತಾ ಯಹಾಂ ಓ ಬಂಕಿ ಸೇ ಇಸ್ ಬಾರ್ ಕಭಿ ಕ್ರಾಸ್ ಹುಯಿ ನಹೀ तो कैसे लोग इनको वोट करें. पिछले 2014 की लहर में लोगों ने केवल लहर में फोटो देखकर वोट दे दिए थे. ಇವರ್ ಹೇಳಿದ್ದು ಏನು ಅಂತಂದ್ರೆ 5 ವರ್ಷಗಳ ಕಾಲ ಸಂಸದೆ ಆಗಿದ್ದಂತಹ ಪ್ರಿಯಾಂಕಾ ಇಲ್ಲಿರುವಂತಹ ಒಂದು ಬಾರ್ಡರ್ ನ ದಾಟಿ ಇಲ್ಲಿ ಹಳ್ಳಿಗಳಿಗೆ ಬಂದಿರಲಿಲ್ಲ. ಹಾಗಾಗಿ ಈ ಹಿಂದೆ ನರೇಂದ್ರ ಮೋದಿಯ ಮುಖವನ್ನ ಫೋಟೋವನ್ನ ನೋಡಿಕೊಂಡು ವೋಟ್ ನೀಡಿದಂತಹ ನಾವು ಈ ಬಾರಿ ಗಠಬಂಧನ್ ಅಂದ್ರೆ SP BSP ಅಲೈನ್ಸ್ ಇಂದ SP ಕ್ಯಾಂಡಿಡೇಟ್ ಆಗಿರುವಂತಹ ರಾಮ್ ಸಾಗರ್ ರಾವತ್ ಗೆ ಮತವನ್ನ ನೀಡ್ತೀವಿ ಅಂತ ಇಲ್ಲಿನ ಜನ ಹೇಳ್ತಿರುವಂತದ್ದು. ಭಯ ನಮಸ್ತೆ. ಸೈಕಲ್ ಕಿ ಕಾಮ್ ಚಲ್ ರೇ ತೋ ಫಿರ್ ಸೈಕಲ್ ಕಿ ಸ್ಥಿತಿ ಮೇ ಹೈ ಅಭಿ ಬಾರಾಬಂಕಿ ಮೇ? ಸೈಕಲ್ ಬಾರಾಬಂಕಿ ಮೇ ಅಚ್ಚಿ ಹೈ. ಅಚ್ಚಿ ಹೈ? ಹಾಂ. ತೋ ಫಿರ್ ಕ್ಯಾ ಲಗ್ ರಹಾ ಹೈ ಆಪ್ಕೋ, ಸೈಕಲ್ ಇಸ್ ಬಾರ್ ಜೀತೇಗಿ? ಹಾಂ, ಸೈಕಲ್ ಜೀತೇಗಿ ಇಸ್ ಬಾರ್. ಕ್ಯೂಂ? ಅರೇ ಕಬ್ ಸೈಕಲ್ ಮೇ ಜ್ಯಾದಾ ಫಾಯ್ದಾ ಹೈ ಭೈ, ಹಮ್ ಸೈಕಲ್ ಚಲ್ ರಹೇ ಹೈ ತೋ ಹಮಾರೇ ಲಿಯೇ ಸೈಕಲ್ ಹೀ ಅಚ್ಚಿ ಹೈ. ಅಚ್ಚಾ. ಅಬ ಹಮಾರೇ ಹಿಸಾಬ್ ಸೇ ತೋ ಜೋ ನಯೇ ಮೋದಿ ಕ ಬನ್ನಾ ಹೈ. ಅಚ್ಚಾ, ನಹೀ ಬನ್ನಾ ಹೈ? ಹಾಂ. ಕ್ಯೂಂ ನಹೀ ಬನ್ನಾ ಹೈ?
अरे क्योंकि उनके में बड़ी परेशानी होती है, हर चीज में दिक्कत आवत है। क्या दिक्कत आई? बहुत दिक्कतें होती है, बताओ खाद पर 400 रुपया बढ़ा दिन फट दे, आई तो जाए तो सब किसान नहीं करे भाई, डीजल पेट्रोल पूरे दाम बढ़ा दे, सब खपत तो किसान के नाम होती है। ಬಹಳಷ್ಟು ಬೆಲೆ ಏರಿಕೆ ಆದರೂ ಪರವಾಗಿಲ್ಲ, ನಮಗೂ ಸಿಗುವಂತಹ ಫಸಲಿಗೆ ಬೆಲೆ ಸಿಕ್ಕಿದ್ರೆ ಅದರಿಂದ ನಾವು ಖುಷಿಯಾಗಿರ್ತೀವಿ, ಆದರೆ ಬೆಲೆಗೆ ಏರಿಕೆ ಮಾತ್ರ ಆಗ್ತಾ ಇದೆ, ನಾವು ಬೆಳೆಯುವಂತಹ ಬೆಳೆಗೆ ಬೆಲೆ ಸಿಕ್ತಿಲ್ಲ ಅನ್ನುವಂಥದ್ದು. ಶಿಕ್ಷಕರೇ, ನೀವು ನೋಡ್ತಿರುವಂತಹ ಈ ರೈಲ್ವೆ ಟ್ರ್ಯಾಕ್ ಇಡೀ ದೇಶದಲ್ಲೇ ಅತ್ಯಂತ ವೇಗವಾಗಿ ಚಲಿಸುವಂತಹ ರಸ್ತೆ ಅಂತಲೇ ಹೇಳಬಹುದು. ಕೇವಲ 2 ಕಿಲೋಮೀಟರ್ ದಾಟೋದಕ್ಕೆ ನಿಮಗೆ ಬೇಕಾಗಿರೋದು 10 ಗಂಟೆಗಳ ಕಾಲ ಅವಕಾಶ ಅಷ್ಟೇ. ಹೌದು ವೀಕ್ಷಕರೇ, ಇದೇನ್ ಸ್ವಾತಿ ಹೀಗೆ ಹೇಳ್ತಾ ಇದೀರ ಅಂತ ನೀವು ಅನ್ಕೊಂಡಿದ್ರೆ, ಇಲ್ಲಿ ಇರುವಂತಹ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಅದೆಷ್ಟು ಸಾವುಗಳಾಗ್ಬಿಡಿದೆಯೋ, ಇಲ್ಲಿ ಇರುವಂತಹ ರೈಲ್ವೆ ಟ್ರ್ಯಾಕ್ನಲ್ಲಿ ಅದೆಷ್ಟು ನೋವುಗಳು ಸಂಭವಿಸಿದೆಯೋ, ಇಲ್ಲಿ ಇರುವಂತಹ ರೈಲ್ವೆ ಟ್ರ್ಯಾಕ್ ಏನಿಲ್ಲ ಅಂತಂದ್ರೂ ಮಿನಿಮಮ್ 10 ಗಂಟೆಗಳ ಕಾಲ ಒಂದು 12 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ತೆಗೆದುಕೊಳ್ಳುತ್ತೆ ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ. ಈ ಹಿಂದೆ ಇದ್ದಂತಹ ಬಿಜೆಪಿಯ ಎಂಪಿ ಪ್ರಿಯಾಂಕಾ ರಾವತ್ ಯಾರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಈಗ ಬೇರೆ ಬಿಜೆಪಿ ಎಂಎಲ್ಎಗೆ ನೀಡಿದ್ರು, ಆಕೆ ಕೂಡ ತನ್ನಲ್ಲಿ ಇದ್ದಂತಹ ಎಂಪಿ ಲ್ಯಾಡ್ಗಳನ್ನ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಲ್ಲ, ಮತ್ತು ಆ ಎಂಪಿ ಲ್ಯಾಡ್ ಇಂದ ಇಲ್ಲೊಂದು ಓವರ್ ಬ್ರಿಡ್ಜ್ ಕಟ್ಟುವಂತಹ ಕೆಲಸವನ್ನ ಮಾಡಿಲ್ಲ. ಸಾಮಾನ್ಯವಾಗಿ ಎಂಪಿ ನಿಧಿ ಬರುವಂತದ್ದು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗುತ್ತೆ, ಆದರೆ ಪ್ರಿಯಾಂಕಾ ರಾವತ್ ಅವರ ಎಂಪಿ ಲ್ಯಾಡ್ ಹಾಗೆ ವಾಪಸ್ಸು ಏನು ಖರ್ಚಾಗದಿರಾ ದೆಹಲಿಗೆ ಮತ್ತು ಕೇಂದ್ರ ಸರ್ಕಾರದ ಖಜಾನೆಗೆ ವಾಪಸ್ ಹೋಗಿರೋದು ಅತ್ಯಂತ ಆಶ್ಚರ್ಯವಾದಂತಹ ಸಂಗತಿ. ಉಮೀದ್ ಗಠಬಂಧನ್ ಕಿ ಲಗ್ ರಹೀ? ಅಚ್ಛಾ, ಗಠಬಂಧನ್ ಕಿ ಲಗ್ ರಹೀ, ಕಿಸ್ಕೋ ಉಮೀದ್ ಲಗ್ ರಹೀ? ಗಠಬಂಧನ್ ಕ್ಯೂ ಭಾರಿ ಹೈ? ಅಚ್ಛಾ, ಭಾರಿ ಹೈ, ಕಾರ್ಯ ಅಚ್ಛಾ ಹೈ, ಯೇ ಗಠಬಂಧನ್ ಕಿ? ಅಚ್ಛಾ, ಗಠಬಂಧನ್ ಕಿ ಲಗ್ ರಹೀ? ಓಕೆ ವೀಕ್ಷಕರೇ, ನಾವು ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಈ ಟ್ರಯಾಂಗುಲರ್ ಫೈಟ್ ನ ನೋಡ್ತಾ ಇದ್ರೆ ಇದೇ ಸಿಚುಯೇಷನ್ ಯುಪಿಯ ಶೇಕಡ 40% ಸೀಟ್ಗಳಲ್ಲಿ ವರ್ಕೌಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆದ್ರೆ ಈ ಎಸ್ಪಿ ಬಿಎಸ್ಪಿ ಅಲಯನ್ಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಇರುವಂತಹ ಗೊಂದಲದಿಂದ ಬಿಜೆಪಿಗೆ ಲಾಭ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಯಾಕೆಂದ್ರೆ ಮುಸ್ಲಿಂ ಮತಗಳನ್ನ ಕಾಂಗ್ರೆಸ್ ಒಂದಷ್ಟು ತನ್ನ ಹತ್ರ ಸೆಳೆದು ಬಿಟ್ರೆ ಮುಗಿದು ಹೋಯ್ತು, ಎಸ್ಪಿ ಮತ್ತು ಬಿಎಸ್ಪಿಗೆ ಬರಬೇಕಾಗಿದ್ದಂತಹ ಸ್ಟ್ರಾಂಗ್ ಓಟ್ ಬರೋದಿಲ್ಲ, ಅಲ್ಲಿ ಓಟ್ ಡಿವೈಡ್ ಆಗುತ್ತೆ, ಬಿಜೆಪಿ ಅಭ್ಯರ್ಥಿ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಎಲ್ಲೊಂದು ಕಡೆ ಎಸ್ಪಿ ಮತ್ತು ಬಿಎಸ್ಪಿ ಅಲೈನ್ಸ್ ಆಗುವಂತಹ ಅವಾಂತರದಲ್ಲಿ ಕಾಂಗ್ರೆಸ್ನ ಹೊರಗಡೆ ಇಟ್ಟು ಮಾಯಾವತಿ ತಪ್ಪು ಮಾಡಿದ್ರ? ಮೋದಿ ವೇವ್ ಅಷ್ಟೇನು ಇಲ್ಲದೆ ಇರುವಂತಹ ಬಾರಾಬಂಕಿಯಲ್ಲಿ ಬಿಜೆಪಿ ಏನಾದರೂ ಗೆದ್ರೆ ಅದು ಮತವಿಭಜನೆಯಿಂದ ನೋಡೋಣ. ಮೇ 23 ಬಾರಾಬಂಕಿಯಲ್ಲಿ ಏನಾಗುತ್ತೆ ಅನ್ನೋದನ್ನ. ಇದಾಗಿತ್ತು ಇದರಿಂದ ಎಲೆಕ್ಷನ್ ನ್ಯೂಸ್. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5, ಇದು ವಾಸ್ತವದ ಪ್ರತಿರೂಪ.